ಚಿಕ್ಕೋಡಿ ಕೆಎಲ್ಇಯ ಅಭಿಯಾಂತ್ರಿಕ ಹಾಗೂ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ತಾಂತ್ರಿಕ ಸಮ್ಮೇಳನದ ಕುರಿತು ಪ್ರಾಚಾರ್ಯ ಡಾಕ್ಟರ್ ಪ್ರಸಾದ್ ರಾಂಪುರೆ ಸುದ್ದಿಗಾರರಿಗೆ ಮಾಹಿತಿ ನೀಡಿದರು. ತಾಂತ್ರಿಕ ಸಮ್ಮೇಳನದ ಕುರಿತು ಪ್ರಾಚಾರ್ಯ ಡಾಕ್ಟರ್ ಪ್ರಸಾದ್ ರಾಂಪುರೆ ಸುದ್ದಿಗಾರರಿಗೆ ಮಾಹಿತಿ ನೀಡಿದರು. ಕೆಎಲ್ಇ ಅಭಿಯಾಂತ್ರಿಕ ಹಾಗೂ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ತಾಂತ್ರಿಕ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸಲು ಪ್ರತಿ 2 ವರ್ಷಕ್ಕೊಮ್ಮೆ 2 ದಿನಗಳ ರಾಷ್ಟ್ರಮಟ್ಟದ ತಾಂತ್ರಿಕ ಸಮ್ಮೇಳನವನ್ನು ಮಾರ್ಚ್ 1 ಮತ್ತು 2 ರಂದು ಹಮ್ಮಿಕೊಳ್ಳಲಾಗಿದೆ. ಈ ಸಮ್ಮೇಳನಕ್ಕೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು ಸೇರಿದಂತೆ ಹಲವಾರು ರಾಜ್ಯಗಳಿಂದ ಸುಮಾರು 2000ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಪ್ರಾಚಾರ್ಯ ಡಾಕ್ಟರ್ ಪ್ರಸಾದ್ ರಾಂಪುರೆ ತಿಳಿಸಿದರು. ಈ ಕುರಿತು ಕಾಲೇಜಿನಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಈ ಸಮ್ಮೇಳನದಲ್ಲಿ ಸಿವಿಲ್ ವಿಭಾಗದಿಂದ ಪ್ರಬಂಧ ಮಂಡನೆ, ಕ್ಲಾಶ್ ಆಫ್ ಸಿವಿಲಿಯನ್ಸ್, ಸ್ಟ್ರಕ್ಚರ್ ಮಾಡೆಲಿಂಗ್, ಸಿವಿಲ್ ಚಾಮ್, ಸರ್ವೆ ಹ್ಯಾಂಡ್ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮೆಕ್ಯಾನಿಕಲ್ ವಿಭಾಗದಿಂದ ಪ್ರಬಂಧ ಮಂಡನೆ, ಟೆಕ್ನಿಕಲ್ ಕ್ವಿಜ್, ಮೇಕ್ ಸ್ಟಾರ್, ಕಾರ್ ಮೆಕ್ಯಾನಿಕ್ ಸಿಮ್ಯುಲೇಟರ್, 3D ಮಾಡೆಲಿಂಗ್ ಗಳನ್ನು ಹಮ್ಮಿಕೊಳ್ಳಲಾಗಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ವಿಭಾಗದಿಂದ ಪ್ರಬಂಧ ಮಂಡನೆ, ಟೆಕ್ನೋಫಿಲಿಯಾ, ಸರ್ಕಿಟ್ ಡಬಗ್ಗಿಂಗ್, ಲಾಜಿಕ್ ಮೇನಿಯಾ ಹಾಗೂ ವರ್ಚುವಲ್ ಪ್ಲೇಸ್ಮೆಂಟ್ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕಂಪ್ಯೂಟರ್ ಸೈನ್ಸ್ ವಿಭಾಗದಿಂದ ಪ್ರಬಂಧ ಮಂಡನೆ, ಟು ಬಿ ಡೆನಿಸ್ ರಿಚೆ, ಟೆಕ್ನಿಕಲ್ ಟ್ರೆಜರ್ ಹಂಟ್, ಕ್ವಿಜ್ ಬೌಲ್, ಡಿಬಿ ಮೇನಿಯಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಮಾರ್ಚ್ 1 ರಂದು ಬೆಳಿಗ್ಗೆ 10 ಗಂಟೆಗೆ ಈ ತಾಂತ್ರಿಕ ಸಮ್ಮೇಳನವನ್ನು ಬೆಂಗಳೂರಿನ ಫಜಾಕಾ ಕಂಪನಿ ಸಿಇಒ ಶ್ಯಾಮ್ ಸುಂದರ್ ಎಚ್ಎಸ್ ಉದ್ಘಾಟಿಸಲಿದ್ದಾರೆ. ಅತಿಥಿಗಳಾಗಿ ಇಸ್ರೋ ಮಾಜಿ ಸಂಚಾಲಕ ವಿಷ್ಣು ಮಿಸಾಳೆ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸಂಸ್ಥೆಯ ನಿರ್ದೇಶಕ ಬಸವರಾಜ್ ಪಾಟೀಲ್ ವಹಿಸಲಿದ್ದಾರೆ. ಅಂದು ಸಂಜೆ 5 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿವೆ ಎಂದರು. ಮಾರ್ಚ್ 2 ರಂದು ಸಂಜೆ 4 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ. ಸಮ್ಮೇಳನದಲ್ಲಿ ಪಾಲ್ಗೊಂಡ ವಿಜೇತರಿಗೆ ಸೂಕ್ತ ಬಹುಮಾನ ನೀಡಿ ಗೌರವಿಸಲಾಗುತ್ತದೆ ಎಂದರು. ಇದು ಎದಕ್ಕೆ ಸಂಬಂಧ ಮಾಡ್ತಾ ಇದೀವಿ ಅಂತಂದ್ರೆ, ನಮ್ಮ ಹುಡುಗರು ಏನಿದಾರಲ್ಲ, ಈಗ ಇಂಡಸ್ಟ್ರಿ ಗ್ರೋಯಿಂಗ್ ಡಿಮಾಂಡ್ ಇದೆ. ಇಂಡಸ್ಟ್ರಿನಲ್ಲಿ ಬರೀ ಟೆಕ್ನಿಕಲ್ ಎಜುಕೇಶನ್ ಮುಗಿಸಿ ಏನು ಉಪಯೋಗ ಇಲ್ಲ, ಅದರದಿಂದ ಟೆಕ್ನಿಕಲ್ ಸ್ಕಿಲ್ಸ್ ಡೆವಲಪ್ ಆಗಬೇಕು. ಇದು ಡೆವಲಪ್ ಆಗಬೇಕಂದ್ರೆ ಏನು ಮಾಡಬೇಕಾಗ್ತದೆ, ಈ ಸ್ಟೂಡೆಂಟ್ಸ್ ಹ್ಯಾವ್ ಟು ಡೂ ಸಮಥಿಂಗ್ ಎಕ್ಸ್ಟ್ರಾ ಅಪಾರ್ಟ್ ಫ್ರಮ್ ದ ಸ್ಟಡೀಸ್. ಇದು ಮಾತಾಡೋದು ಏನು ಕಲಾ ಇದೆ ಅಲ್ಲ, ನಿಮ್ಗೆಲ್ಲರಿಗೂ ಗೊತ್ತದೆ ಮಾತಾಡೋದು ಎಷ್ಟು ಇಂಪಾರ್ಟೆಂಟ್. ನಮ್ಮ ಪಾಲಿಟಿಷಿಯನ್ಸ್ ಹೆಂಗೆ ಮಾತಾಡಿ ಎಲ್ಲರಿಗೂ ಇದನ್ನ ಮಾಡ್ತಾರ, ಹಂಗೆ ನಮ್ಮ ಹುಡುಗರು ಮಾತಾಡಕ್ಕೆ ಕಲಿಯಲೇಬೇಕು. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಸ್ಟೆಪ್ಸ್ ವೇರ್ ಇನ್ ದಿಸ್ ಟೆಕ್ನಿಫೈಲ್ ಫೆಸ್ಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ದೆಮ್ ಇನ್ ಸ್ಪೀಕಿಂಗ್ ಅಪ್. ಸೊ ಈಗಾಗಲೇ ನಮ್ಮ ಹುಡುಗರು ಭಾಳಷ್ಟು ಸಾಧನೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಹುಡುಗರು ಚಲೋ ಸ್ಪೀಕಿಂಗ್ ಮಾಡಬೇಕು, ಡಿಬೇಟ್ ಚಲೋ ಮಾಡಬೇಕು, ಮತ್ತು ಪ್ಲೇಸ್ಮೆಂಟ್ಸ್ ಆಗಬೇಕು. ಇನ್ ಕ್ಯಾಂಪಸ್ ಆಗಲಿ ಆಫ್ ಕ್ಯಾಂಪಸ್ ಆಗಲಿ, ಇನ್ ಪ್ಲೇಸ್ಮೆಂಟ್ ಇನ್ ಕ್ಯಾಂಪಸ್ ಆಗಬೇಕಂತ ಏನಿಲ್ಲ, ಅವರು ದೇ ಶುಡ್ ಬಿ ನಾಲೆಜಬಲ್. ಇಷ್ಟು ನಾಲೆಜ್ ಆಗಬೇಕಲ್ಲ ಕಿ ಆಫ್ ಕ್ಯಾಂಪಸ್ನು ಅವ್ರ ತನ್ನ ಪ್ಲೇಸ್ಮೆಂಟ್ ಆಗಬೇಕು. ಅರೌಂಡ್ 2000 ಸ್ಟೂಡೆಂಟ್ಸ್, ನಮ್ಮ ಕಾಲೇಜ್ದವರಾಗಲಿ ಬೇರೆದವರಾಗಲಿ, ಅರೌಂಡ್ 2000 ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಇನ್ ಅವರ್ ಕ್ಯಾಂಪಸ್ ಆನ್ ಮಾರ್ಚ್ 1 ಆ್ಯಂಡ್ ಮಾರ್ಚ್ 2. ಈಗ ಎಲ್ಲಿಂದ ಬರ್ತಾ ಇದ್ದಾರೆ ಇವರು? ಪೂರ ಕರ್ನಾಟಕದ, ನಾರ್ತ್ ಕರ್ನಾಟಕ, ಈವನ್ ಟಿಲ್ ದಾವಣಗೆರೆ ಚಿತ್ರದುರ್ಗದಿಂದನೂ ಬರಲಿಕ್ಕತ್ತಿದ್ದಾರೆ. ಮೇಲೆ ಕಡೆ ಬೀದರ್, ಗುಲ್ಬರ್ಗಾದಿಂದನೂ ಬರಲಿಕ್ಕತ್ತಿದ್ದಾರೆ. ವೇರ್ ಆಸ್ ಅಪಾರ್ಟ್ ಫ್ರಮ್ ಕರ್ನಾಟಕ, ಪೀಪಲ್ ಫ್ರಮ್ ಮಹಾರಾಷ್ಟ್ರ, ತಮಿಳ್ನಾಡು, ಆಂಧ್ರಪ್ರದೇಶ್, ತೆಲಂಗಾಣ ಮತ್ತು ಗೋವಾ. ಸೊ 6 ಸ್ಟೇಟ್ಸ್ದಿಂದ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದ್ದಾವೆ. ಸೊ 6 ಸ್ಟೇಟ್ಸ್ದಿಂದ ಆಗಿದ್ದರಿಂದ ಇದೊಂದು ನ್ಯಾಷನಲ್ ಲೆವೆಲ್ ಟೆಕ್ ಫೆಸ್ಟ್ ಅಂತ ಕರಿತೀವಿ ನಾವು ಅದಕ್ಕೆ. ಆಮೇಲೆ ಅರೌಂಡ್ 23 ಇವೆಂಟ್ಸ್, 4 ಡಿಸಿಪ್ಲಿನ್ನಲ್ಲಿ 23 ಇವೆಂಟ್ಸ್ ನಾವು ಮಾಡ್ತಾ ಇದ್ದೀವಿ. 4 ಡಿಸಿಪ್ಲಿನ್ ಅಂದರೆ ಮೆಕ್ಯಾನಿಕಲ್ಲು, ಸಿವಿಲ್ಲು, ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು ಮತ್ತು ಕಂಪ್ಯೂಟರ್ ಸೈನ್ಸ್. ಈ 4 ಬ್ರಾಂಚ್ದಿಂದ ಹಿಡಿದು 23 ಇವೆಂಟ್ಸ್ ಮಾಡ್ತಾ ಇದ್ದೀವಿ. 5 ಇವೆಂಟ್ಸ್ ಪರ್ ಡಿಪಾರ್ಟ್ಮೆಂಟ್ ಮತ್ತು 3 ಇವೆಂಟ್ಸ್ ಕಾಮನ್ ಆಗಿದ್ದಾವೆ. ಸೊ ಯಾವ್ಯಾವ ಇವೆಂಟ್ಸು? ಮೆಕ್ಯಾನಿಕಲ್ನಲ್ಲಿ ಮೆಕ್ ಸ್ಟಾರ್ ಅಂತೆ, ಟೆಕ್ನಿಕಲ್ ಪೇಪರ್ ಪ್ರೆಸೆಂಟೇಷನ್, 3D ಮಾಡೆಲಿಂಗ್, ಕಾರ್ ಸಿಮ್ಯುಲೇಟರ್ ಮತ್ತು ಟೆಕ್ನಿಕಲ್ ಕ್ವಿಜ್. ಶ್ರೀ ಶ್ಯಾಮ್ ಸುಂದರ್ HS, ಇವರು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆ್ಯಂಡ್ ಪ್ರೆಸಿಡೆಂಟ್ ಆಫ್ ಫಜಾಕಾ ಟೆಕ್ ಕನ್ಸಲ್ಟೆನ್ಸಿ ಸರ್ವಿಸಸ್, ಮತ್ತು ಅವರು ಹೆಡ್ ಇದ್ದಾರೆ HR ಆರ್ಬಿಟ್ ಬೆಂಗಳೂರು. ಸೊ ಇವರು ಚೀಫ್ ಗೆಸ್ಟ್ ಅಂತಿದ್ದಾರೆ. ಇನ್ನೊಬ್ರು ಗೆಸ್ಟ್ ಆಫ್ ಆನರ್ ಅಂತ ಕರಿತಾ ಇದ್ದೀವಿ, ಅವರು ಶ್ರೀ ವಿಷ್ಣು ಪಂತ್ ಮಿಸಾಳೆ, ಎಕ್ಸ್ ಇಸ್ರೋ ಡೈರೆಕ್ಟರ್ ಬೆಂಗಳೂರು. ಬೇರೆದವ್ರು ಯಾರು ಬಂದು ಈ ನಮ್ಮ ಭಾಗದವರು ಇಷ್ಟು ಮೇಲಿಗೆ ಬಂದಾರಂತವ್ರು, ಅವ್ರಿಗೆ ಒಂದು ಪ್ರೇರಣೆ. ಈಗ ಆಲ್ರೆಡಿ ನಮ್ಮಲ್ಲಿ 2 ಫಂಕ್ಷನ್ ಮಾಡಿದ್ದೇವ್ರಿ ನಾವು. 26 ಜನವರಿಗೆ ನಿಮ್ಗೆಲ್ಲರೂ ಗುರುತಿರಬೇಕು, ಅಫ್ಜಲ್ ಕಸಾಬನ್ನ ಹಿಡಿದವರು ಪೊಲೀಸ್ ಆಫೀಸರ್ನ ಕರೆದಿದ್ದು ನಾವು. ಮುಂದೆ ಅನಿಲ್ ಕುಂಬಳೆ ಅವರು ಬಂದಿದ್ದರು, ಅವರು ಮೆಕ್ಯಾನಿಕಲ್ ಇಂಜಿನಿಯರ್, ಇಂಜಿನಿಯರಿಂಗ್ ಇರೋದ್ರಿಂದ ಅವರು ಬಂದಿದ್ದರು. ಸೊ ಈ ಎರಡನ್ನು ಕಂಟಿನ್ಯೂ ಮಾಡ್ತಾ ನಾವು ಇಂಥ ಗೆಸ್ಟನ್ನು ಕರಿಬೇಕು ಕಿ ಅವ್ರು ನಮ್ಮ ಸ್ಟೂಡೆಂಟ್ಸ್ ದೇ ಶುಡ್ ಬಿ
ಅವ್ರಿಗೊಂದು ಇದನ್ನ ಆಗಬೇಕು. ಮೂರು ಇವೆಂಟ್ ಇದ್ದಿನಿಂದ ಡೈರೆಕ್ಟ್ಲಿ ಅಲ್ಲಿ 2,30,000 ರುಪೀಸ್ ಪ್ರೈಸಸ್ ಅಲ್ಲೇ ಬಂದ್ಬಿಡ್ತಾವೆ. ಅಪಾರ್ಟ್ ಫ್ರಮ್ ದಟ್ ವಿ ಹ್ಯಾವ್ ದ ಬೆಸ್ಟ್ ಕಾಲೇಜ್ ಅಂತ, ದ ಮೋಸ್ಟ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ ಬೆಸ್ಟ್ ಕಾಲೇಜ್ ಒಂದು ಇಡ್ತಾ ಇದ್ದೀವಿ. ನಮ್ಮ ಕಾಲೇಜ್ನಲ್ಲಿ 4 ಡಿಪಾರ್ಟ್ಮೆಂಟ್ ಇರೋದ್ರಿಂದ ಬೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಇರ್ತಾ ಇದ್ದೀವಿ. ಆಮೇಲೆ ಮೂರನೇ ಪ್ರೈಸ್ ಏನದಲ್ಲ, ಅದು ಜನರಲ್ ಚಾಂಪಿಯನ್ಶಿಪ್, 50,000 ರುಪೀಸ್ ಕ್ಯಾಶ್ ಪ್ರೈಸ್ ಇರ್ತಾ ಇದ್ದೀವಿ. ಇದು ಕ್ರ್ಯಾಶ್ ಪ್ರೈಸ್ ಅಂತಂದ್ರೆ ಏನು, ಕ್ಯಾಶ್ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ, ಇದರದಿಂದ ಸ್ಪರ್ಧಾ ಆಗೋದು ಬಹಳ ಇಂಪಾರ್ಟೆಂಟ್. ಇದ್ರೊಳಗೆ ಏನ, ಸ್ಟೂಡೆಂಟ್ಸ್ ನಾರ್ಮಲಿ ಸ್ಟೂಡೆಂಟ್ಸ್ ಕಸ್ಟಮರ್ ಅಂತಾರೆ ಆಲ್ಮೋಸ್ಟ್. ಈಗ ಮೊದಲಿನ ಪ್ರಿನ್ಸಿಪಲ್ ಆಗಲಿ ಬೇರೆದವರಾಗಲಿ ಸ್ಟೂಡೆಂಟ್ ಇಸ್ ದ ಕಸ್ಟಮರ್ ಅಂತಾರೆ, ಬಟ್ ನಾನು ಇದನ್ನ ತಪ್ಪಂತೀನಿ. ನನ್ನ ಪ್ರಕಾರ ಸ್ಟೂಡೆಂಟ್ಸ್ ಪ್ಯಾರೆಂಟ್ ಇಸ್ ದ ಕಸ್ಟಮರ್. ಅವ್ರ ಪ್ರಾಡಕ್ಟ್ ಇದು, ನಾವು ಅವ್ರ ಪ್ರಾಡಕ್ಟ್ ಒಂದು ಚೆನ್ನಾಗಿ ಮಾಡಬೇಕಂತಂದ್ರೆ ಅದಕ್ಕೆ ಟಫ್ ಇರಬೇಕು. ನಾವು ಬರೀ ಹುಡುಗರು ಕಸ್ಟಮರ್ ಅದಾರಂತ ಅವ್ರಿಗೆ ಏನು ಬೇಕಾದ್ರೂ ಕೊಡೋದು ತಪ್ಪದು. ಹುಡುಗರು ಬೆಳವಣಿಗೆ ಆಗಬೇಕಂತ ಕೆಲವು ಟೈಮ್ ನಾವು ಸ್ಟ್ರಿಕ್ಟೂ ಇರಬೇಕಾಗ್ತದೆ, ಕೆಲವು ಟೈಮ್ ಪ್ರೀತಿನೂ ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಪ್ರೊಫೆಸರ್ ವಿವೇಕ್ ಪಾಟೀಲ್ ಹಾಗೂ ಪ್ರೊಫೆಸರ್ ವಿಜಯ್ ಹಾಲಪ್ನವರ್, ಕುಮಾರ್ ವಿಶ್ವೇಶ್ವರಯ್ಯ ಹಿರೇಮಠ್, ಕುಮಾರಿ ನಿಖಿತಾ ಕದಂ, ಪ್ರೊಫೆಸರ್ ವಿಎಂ ಬುದ್ಯಾಳ್, ಡಾಕ್ಟರ್ ಸುಭಾಷ್ ಮೇಟಿ, ಪ್ರೊಫೆಸರ್ ಸತೀಶ್ ಭೋಜನ್ನವರ್, ಡಾಕ್ಟರ್ ಸಿದ್ದೇಶ್ ಎಂಬಿ, ಪ್ರೊಫೆಸರ್ ಸಚಿನ್ ಮೆಕ್ಕಳ್ಕಿ ಉಪಸ್ಥಿತರಿದ್ದರು.